ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಇವತ್ತು ಅಂತ್ಯವಾಗ್ತಾ ಇದೆ. ನ್ಯಾಯಾಂಗ ಬಂಧನ ವಿಸ್ತರಣೆ ಬಹುತೇಕ ಫಿಕ್ಸ್. ಇನ್ನೇನ್ ಕೆಲವೇ ಕ್ಷಣದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಚಾರಣೆಯನ್ನ ನಡೆಸಲಾಗುತ್ತೆ. ಒಂದ್ ಕಡೆ ಒಂದು ಸಾಕ್ಷಿ ಮಿಸ್ ಆಗದ ರೀತಿಯಲ್ಲಿ ಪೊಲೀಸರು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಅದರಲ್ಲಿ ಬಹುತೇಕ ಸಾಕ್ಷಿಗಳು ದರ್ಶನ್ ವಿರುದ್ಧವಾಗಿದೆ, ಅಂದ್ರೆ ಕೊಲೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಅಂತಾನೆ ಹೇಳ್ತಾ ಇದೆ. ಈಗ ಮತ್ತೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಮನವಿಯನ್ನ ಮಾಡಿಕೊಳ್ತಾರೆ ಪೊಲೀಸರು. ದರ್ಶನ್ ಸೇರಿದಂತೆ 17 ಆರೋಪಿಗಳ ಭವಿಷ್ಯ ಮತ್ತೆ ಇವತ್ತು ನಿರ್ಧಾರವಾಗುತ್ತೆ. ತಕರಾರು ಅರ್ಜಿಯಲ್ಲಿ ಪೊಲೀಸರು ಹಲವಾರು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಯಾಕೆ ಅವರಿಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ 18ಗೆ ಲಭ್ಯವಾಗಿದೆ. ಇಲ್ಲಿ ಪ್ರಮುಖವಾಗಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಈ ಹಂತದಲ್ಲಿ ತನಿಖೆ ಪ್ರಗತಿಯಲ್ಲಿ ಇರೋದ್ರಿಂದ ದರ್ಶನ್ ಅಂಡ್ ಗ್ಯಾಂಗ್ಗೆ ಅಕಸ್ಮಾತ್ ಹೊರಗಡೆ ಬಿಟ್ರೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ನ್ಯಾಯಾಂಗ ಬಂಧನದಲ್ಲಿ ಯಾಕೆ ಇಡಬೇಕು ಅಂತ ಹೇಳಿ ಪೊಲೀಸರು ತಮ್ಮ ವರದಿಯಲ್ಲಿ ಮಹತ್ವದ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿಗೆ ಮತ್ತೆ ದರ್ಶನ್ ಲಾಕ್ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್. ಇಲ್ಲಿ ಸಮಾಜದಲ್ಲಿ ಒಂದು ಇನ್ಫ್ಲೂಯೆನ್ಸ್ ಇರುವಂತ ಪರ್ಸನ್ ಅವರು ಆಗಿರೋದ್ರಿಂದ ಪ್ರಭಾವವನ್ನ ಬೀರ್ಬೋದು ಸಾಕ್ಷಿಗಳ ಮೇಲೆ. ಅದಕ್ಕೋಸ್ಕರ ಅವರಿಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖವನ್ನ ಪೊಲೀಸರು ಮಾಡಿದ್ದಾರೆ. ಸ್ವಾಮಿ ಕೊಲೆ ಕೇಸಲ್ಲಿ ತನಿಖೆ ಇನ್ನೂ ಕೂಡ ಪ್ರಗತಿ ಹಂತದಲ್ಲಿದೆ. ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಎಲ್ಲಾ ಸಾಕ್ಷಿಗಳಲ್ಲೂ ಕೂಡ ದರ್ಶನ್ ಪಾತ್ರಕ್ಕೆ ಸಾಕ್ಷಿಗಳು ಸಿಕ್ಕಿದೆ. ಸಾಕ್ಷಿಗಳ ಮೇಲೆ ದರ್ಶನ್ ಪ್ರಭಾವ ಬೀರುವಂತ ಸಾಧ್ಯತೆಗಳು ಇರುತ್ತೆ. ಶೀಘ್ರವೇ ಚಾರ್ಜ್ ಶೀಟ್ ಅನ್ನ ನಾವು ಸಲ್ಲಿಕೆ ಮಾಡ್ತೀವಿ. ಅದು ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದೆ. ಅದನ್ನ ರೆಡಿ ಮಾಡಿ ಇನ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಷ್ಟೇ ಬಾಕಿ ಉಳಿದಿರೋದು. ಎಲ್ಲ ಆರೋಪಿಗಳಿಗೆ ದಾಖಲೆಯನ್ನ ನಾವು ಸಲ್ಲಿಕೆ ಮಾಡ್ತೀವಿ. ಅಂದ್ರೆ ಆರೋಪಗಳು ಏನೇನು ಮಾಡಿದ್ರು ಪೊಲೀಸರು ಅದಕ್ಕೆ ನಾವು ಪ್ರೂಫ್ ಕೊಡ್ತೀವಿ. FSL ರಿಪೋರ್ಟ್ ಬರಬೇಕು, ಬ್ಲಡ್ ಹೇರ್ ಸ್ಯಾಂಪಲ್ ರಿಪೋರ್ಟ್ ಬರೋದೊಂದು ಬಾಕಿ ಇದೆ. ಸೊ ಅದು ಬಂದ ಮೇಲೆ ನಾವು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡ್ತೀವಿ ಆರೋಪಿ ಪ್ರಭಾವಿ ಸಾಕ್ಷ್ಯ ನಾಶ ಮಾಡುವಂತ ಸಾಧ್ಯತೆ ಇದೆ. ತನಿಖೆ ಇನ್ನು ಪ್ರಗತಿಯಲ್ಲಿ ಇರೋದ್ರಿಂದ ಈ ಹಂತದಲ್ಲಿ ಅವ್ರಿಗೆ ಜೈಲಲ್ಲಿ ಇರೋದು ಸೂಕ್ತ ಅಂತ ಹೇಳಿ ಪೊಲೀಸರು ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ದರ್ಶನ್ಗೆ ಇವತ್ತು ಮತ್ತೊಂದು ವಿಷಯವಾಗಿ ಮಹತ್ವದ ಒಂದು ವಿಚಾರಣೆ ಬರುತ್ತೆ ಕೋರ್ಟ್ನಲ್ಲಿ. ಏನಾಗುತ್ತೆ ಅನ್ನೋ ಚಿಂತೆಯಲ್ಲಿ ದರ್ಶನ್ ಕೂಡ ಇದ್ದಾರೆ. ಅದು ಮನೆ ಊಟ ಸಿಗುತ್ತಾ ಅಂತ ಹೇಳಿ. ಜೈಲು ಊಟ ಸೇರ್ತಾ ಇಲ್ಲ, ಜೈಲಿನ ಊಟಕ್ಕೆ ದರ್ಶನ್ ಒಗ್ಗಿಕೊಳ್ತಾ ಇಲ್ಲ, ಅಡ್ಜಸ್ಟ್ ಆಗ್ತಾ ಇಲ್ಲ. ಪರಿಣಾಮ ಅವರ ದೇಹದ ತೂಕ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಪೌಷ್ಟಿಕ ಆಹಾರವನ್ನ ತಿನ್ನುವಂತ ಬಯಕೆಯೊಂದಿಗೆ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು ಹೈಕೋರ್ಟ್ನಲ್ಲಿ. ಮನೆ ಊಟ ಬೇಕು, ಹಾಸಿಗೆ ಬೇಕು, ದಿಂಬು ಬೇಕು, ಮತ್ತೆ ಪುಸ್ತಕ ಬೇಕು ಅಂತ ಹೇಳಿ ಇವತ್ತು ಹೈಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈಗ ನೋಡ್ಬೇಕು, ಪೊಲೀಸರು ಒಂದು ವರದಿಯನ್ನ ರೆಡಿ ಮಾಡಿದ್ದಾರಲ್ಲ, ಮತ್ತೆ ಜೈಲಿನ ಅಧಿಕಾರಿಗಳು ಕೂಡ ಒಂದು ವರದಿಯನ್ನ ಕೊಟ್ಟಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಏನ್ ಪ್ರೊವೈಡ್ ಮಾಡ್ತಾರೆ, ಮೆನು ಏನಿರುತ್ತೆ, ಮಧ್ಯಾಹ್ನ ಏನಿರುತ್ತೆ, ರಾತ್ರಿ ಊಟಕ್ಕೆ ಏನ್ ಕೊಡ್ತಾರೆ. ಸೊ ಆ ವರದಿಯನ್ನ ಜೈಲಿನ ಅಧಿಕಾರಿಗಳು ಸಲ್ಲಿಕೆ ಮಾಡಿರ್ತಾರೆ. ಸೊ ಆ ಆಧಾರದ ಮೇಲೆ ಕೋರ್ಟ್ ಈಗ ಪರ್ಮಿಷನ್ ಕೊಡ್ಬೇಕಾ ಬೇಡವಾ ಅಂತ ಹೇಳಿ ಡಿಸೈಡ್ ಮಾಡುತ್ತೆ. ಒಟ್ಟಲ್ಲಿ ಮನೆ ಊಟ ಅಟ್ಲೀಸ್ಟ್ ಸಿಕ್ಕಿದ್ರೆ ಸ್ವಲ್ಪ ಸಮಾಧಾನ ಆಗ್ತಾರೆ, ನಿರಾಳರಾಗ್ತಾರೆ ದರ್ಶನ್ ಅಂತ ಹೇಳಲಾಗ್ತಿದೆಯಲ್ಲ. ಸೊ ಆ ಭವಿಷ್ಯ ಕೋರ್ಟ್ನಲ್ಲಿ ಇವತ್ತೇ ಡಿಸೈಡ್ ಆಗುತ್ತೆ. ನೋಡ್ಬೇಕಾಗುತ್ತೆ ಏನಾಗುತ್ತೆ ಅಂತ ಹೇಳಿ. ಒಟ್ಟಲ್ಲಿ ಮನೆ ಊಟ ಸಿಗುವಂತ ನಿರೀಕ್ಷೆಯಲ್ಲಿ ದರ್ಶನ್ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಎರಡು ವಿಷಯವಾಗಿ ದರ್ಶನ್ ಪಾಲಿಗೆ ಇವತ್ತು ಮಹತ್ವದ ದಿನ. ಒಂದು, ಸೊ ಪೊಲೀಸರು ವರದಿ ಏನ್ ಕೊಡ್ತಾರೆ ಅದ್ರ ಮೇಲೆ ಜುಡಿಷಿಯಲ್ ಕಸ್ಟಡಿ ಮತ್ತೆ ವಿಸ್ತರಣೆ ಆಗುತ್ತೆ, ಆಲ್ಮೋಸ್ಟ್ ಅದು ಕನ್ಫರ್ಮ್. ಮತ್ತೊಂದು, ಅಟ್ಲೀಸ್ಟ್ ಜೈಲೂಟ ಸೇರ್ತಾ ಇಲ್ಲ, ಮನೆ ಊಟ ಸಿಕ್ಕರೆ ಸ್ವಲ್ಪ ನಿರಾಳರಾಗ್ತಾರೆ ದರ್ಶನ್ ಅಂತ ಹೇಳಲಾಗ್ತಿದೆಯಲ್ಲ. ಎರಡು ಅರ್ಜಿ ವಿಚಾರಣೆ ಯಾವಾಗ ಬರುತ್ತೆ, ಯಾವಾಗ ಈ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ? ಶರ್ಮಿತಾ, ಇವತ್ತು ನಟ ದರ್ಶನ್ ಪಾಲಿಗೆ ಒಂದು ರೀತಿ ಮಹತ್ವದ ದಿನ ಅಂತಾನೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಅವರ ಒಂದು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗ್ತಾ ಇರೋದ್ರಿಂದ ಇವತ್ತು ಮಧ್ಯಾಹ್ನ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಕೂಡ ಈಗಾಗಲೇ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಏನು, ಜೈಲು ಅಧಿಕಾರಿಗಳು ಜೈಲಿನಿಂದಲೇ ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ನಂತರ ಆ ಒಂದು ಹಾಜರುಪಡಿಸಿದ ಸಂದರ್ಭದಲ್ಲಿ ಪೊಲೀಸರು ಕೂಡ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಕೊಡೋದಕ್ಕೆ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಏನು, ಆರೋಪಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾದ್ರ ಬಗ್ಗೆ
ಏನೆಲ್ಲ ಒಂದು ತನಿಖೆಯಲ್ಲಿ ಮಾಹಿತಿಗಳು ಸಿಕ್ಕಿದೆ ಮತ್ತೆ ಏನ್ ಎವಿಡೆನ್ಸ್ ಸಿಕ್ಕಿದೆ ಅವುಗಳನ್ನ ಮುಂದೆ ಇಟ್ಕೊಂಡು ಅವರ ಒಂದು ನ್ಯಾಯಾಂಗ ಬಂಧನದ ಅವಧಿಯನ್ನ ಪುನಃ ಏನು ವಿಸ್ತರಿಸಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡೋದಕ್ಕೆ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಅಂಶಗಳನ್ನ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಅವುಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರಿಗೆ ಪುನಃ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಬೇಕು, ಪುನಃ 14 ದಿನ ಅವರನ್ನ ಏನು ಜೈಲಿನಲ್ಲಿ ಇಡೋದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಏನು ಈ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಸಾಕಷ್ಟು ಅಂಶಗಳನ್ನ ಈಗ ಪೊಲೀಸರು ಉಲ್ಲೇಖ ಮಾಡಿರುವಂತದ್ದು, ಏನು ಮೊದಲಿಗೆ ಆರೋಪಿಗಳು ತುಂಬಾ ಪ್ರಭಾವಿ ಆಗಿರೋದ್ರಿಂದ ಸಾಕ್ಷಿಗಳ ಮೇಲೆ ಒಂದು ಪ್ರಭಾವ ಬೀರುವಂತ ಸಾಧ್ಯತೆ ಇರುತ್ತೆ, ಮತ್ತೆ ಈಗಾಗಲೇ ತನಿಖೆ ಸಂದರ್ಭ ಏನು ಕೊಲೆ ಸಂದರ್ಭದಲ್ಲೂ ಕೂಡ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಮತ್ತೆ ಸಿಸಿಟಿವಿ ಫುಟೇಜ್ ಗಳನ್ನ ಸಂಗ್ರಹ ಆಗಿದೆ, ಮತ್ತೆ ಅವುಗಳನ್ನ FSL ಗೂ ಕೂಡ ರವಾನೆ ಮಾಡಿದೆ, ಮತ್ತೆ ಏನು ಆರೋಪಿಗಳ ಒಂದು ಮೊಬೈಲ್ ಅನ್ನ ರಿಟ್ರೀವ್ ಮಾಡೋದ್ರ ಸಲುವಾಗಿ ಅವುಗಳನ್ನು ಕೂಡ ಟೆಕ್ನಿಕಲ್ಸ್ ಅಲ್ಲಿ ಮತ್ತೆ FSL ಗೆ ರವಾನೆ ಮಾಡಿರೋದ್ರಿಂದ ಅಲ್ಲಿಂದ ರಿಪೋರ್ಟ್ ಕೂಡ ಬರಬೇಕಾಗಿದೆ. ಈ ರೀತಿಯಾಗಿ ಸುಮಾರು ಅಂಶಗಳನ್ನ ಉಲ್ಲೇಖ ಮಾಡಿ ಅವರ ಒಂದು ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತಾರ ಮಾಡೋದಕ್ಕೆ ಒಂದು ಮನವಿಯನ್ನ ಮಾಡೋದಕ್ಕೆ ಈಗ ಪೊಲೀಸರು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಇನ್ನೊಂದ್ ಕಡೆ ಇವತ್ತೇ ಏನು ದರ್ಶನ್ ಅವರು ಹೈಕೋರ್ಟ್ ನಲ್ಲಿ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದರೆ, ತಮಗೆ ಮನೆ ಊಟ ಬೇಕು ಮತ್ತೆ ಹಾಸಿಗೆ ಮತ್ತೆ ಪುಸ್ತಕ ಮತ್ತೆ ಪೇಪರ್ ಬೇಕು ಅಂತೇಳಿ ಒಂದು ಮನವಿಯನ್ನ ಸಲ್ಲಿಕೆ ಮಾಡಿರೋದ್ರಿಂದ ಈ ಒಂದು ಅರ್ಜಿ ವಿಚಾರಣೆ ಕೂಡ ಇವತ್ತು ಹೈಕೋರ್ಟ್ ನಲ್ಲಿ ಬರ್ತಾ ಇದೆ. ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ಒಂದು ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಒಂದು ಸೂಚನೆ ಕೂಡ ಕೊಟ್ಟಿತ್ತು. ಆ ಒಂದು ಸೂಚನೆ ಮೇರೆಗೆ ಇವತ್ತು ಜೈಲು ಅಧಿಕಾರಿಗಳು ಮತ್ತೆ ಕಾಮಾಕ್ಷಿ ಪೊಲೀಸರು ಒಂದು ಆಕ್ಷೇಪಣೆಯನ್ನು ಸಿದ್ಧಪಡಿಸಿದರೆ ಮತ್ತೆ ಅದನ್ನ ಇವತ್ತು ಹೈಕೋರ್ಟ್ ನಲ್ಲಿ ಒಂದು ಸಲ್ಲಿಕೆ ಮಾಡೋದಕ್ಕೂ ಕೂಡ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಇದೇ ವೇಳೆ ಏನು ಇಷ್ಟು ದಿನ ದರ್ಶನ್ ಗೆ ಜೈಲಿನಲ್ಲಿ ಯಾವ ರೀತಿ ಒಂದು ಸೌಲಭ್ಯವನ್ನು ಕೊಟ್ಟಿದ್ರು ಮತ್ತೆ ಏನು ಊಟ ತಿಂಡಿ ಕೊಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೂಡ ಈಗ ಜೈಲು ಅಧಿಕಾರಿಗಳು ಸಿದ್ಧಪಡಿಸಿದರೆ, ಆ ಒಂದು ಏನು ವರದಿಯನ್ನು ಇವತ್ತು ವಕೀಲರ ಮುಖಾಂತರವಾಗಿ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಕೂಡ ಇವತ್ತು ಸಿದ್ಧತೆಗಳು ಆಗಿದ್ದು, ಮಧ್ಯಾಹ್ನದ ಸುಮಾರಿಗೆ ಈ ಎರಡೂ ಪ್ರಕರಣದ ಒಂದು ವಿಚಾರಣೆ ಕೂಡ ಒಂದು ಬರುವ ಸಾಧ್ಯತೆ ಇದೆ. ಶರ್ಮಿತಾ ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.